ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈಗ ವೇದಿಕೆಗೆ ಶ್ರೀಮತಿ ಜಯಶ್ರೀ ದೇಶಪಾಂಡೆ ಮೇಡಮ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಕೊಟ್ಟಿದ್ದು ನಮ್ಮೆಲ್ಲರಿಗೂ ನೆನಪಿದೆ. ಇಂತಹ ಒಂದು ಕಾರ್ಯಕ್ರಮ ಒಂದು ರೋಗ ಬರೋಕ್ಕಿಂತ ಮುಂಚೆ ರೋಗ ಬರದೇ ಇರೋ ನೋಡಿಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು. ಹೀಗಾಗಿ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವುದು, ಆ ಅರಿವಿನ ಮೂಲಕ ಅವರ ನಡವಳಿಕೆಯಲ್ಲಿ ಬದಲಾವಣೆ ತರುವ ಸಲುವಾಗಿ ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಅದೇ ರೀತಿ ಈ ಒಂದು ಆರೋಗ್ಯ ಪ್ರೇರಣಾ ಒಂದು ಸ್ಟೇಜ್ ಕಾರ್ಯಕ್ರಮ ಅಲ್ಲ. ಇಲ್ಲೇ ಆರೋಗ್ಯ ಕುರಿತಾದ ಅನೇಕ ಗುಂಪುಗಳಲ್ಲಿ ಚರ್ಚೆ ಆಗ್ತದೆ. ಅನೇಕ ರೀತಿಯ ನಿಮ್ಮ ಗ್ರಾಸ್ರೂಟ್ ಲೆವೆಲಿನ ಕೆಲಸ ಮಾಡ್ತೀರಿ ಕ್ಷೇತ್ರ ಮಟ್ಟದಲ್ಲಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿಕೊಳ್ಳಿಕ್ಕೂ ಅವಕಾಶ ಇರ್ತದೆ. ಈ ರೀತಿ ಒಂದು ಚರ್ಚೆ ಮೂಲಕ ನಾವೆಲ್ಲರೂ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಇದೊಂದು ಅತ್ಯಂತ ಸೂಕ್ತವಾದಂತಹ ವೇದಿಕೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮವಾಗಿ ಸಾಧನೆ ಮಾಡಿದಂಥವರು, ಒಂದು ರೀತಿ ಮಾದರಿಯವರು, ಅನೇಕ ಜನರ ಕಣ್ಣೀರನ್ನು ಒರೆಸಿ ಅವರ ಜೀವನದಲ್ಲಿ ಬೆಳಕನ್ನು ಬೆಳಗಿದಂತಹ ಸಾಧನೆ ಮಾಡಿದಂಥ ಸಾಧಕರಿಗೂ ಕೂಡ ಇಲ್ಲೇ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಅವರ ಮೂಲಕ ಪ್ರೇರಣೆ ಪಡೆದು ಉಳಿದವರು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕಂತ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ ಈ ಆರೋಗ್ಯ ಪ್ರೇರಣಾ. ಅದೇ ರೀತಿ ಹೊಸ ಹೊಸ ವಿಚಾರಗಳನ್ನು ಚರ್ಚೆ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತಂದು ಉತ್ತಮ ಆರೋಗ್ಯ ಕ್ಷೇತ್ರವನ್ನು ಮಾಡಬೇಕನ್ನೋ ಸಲುವಾಗಿ ಈ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ರಿಗೂ ಮುಂಜಾನೆ ಜೊತೆಗೆ ಮಧ್ಯಾಹ್ನದ ಶುಭಾಶಯಗಳು. ಯಾಕೆಂದರೆ 12 ಗಂಟೆ ಪಾಸ್ ಆಗಿದ್ದಕ್ಕೆ ಮಧ್ಯಾಹ್ನನೂ ಸೇರ್ಕೋಬೇಕಾಯಿತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಇಷ್ಟೊಂದು ಜನ, ಅದರಲ್ಲೂ ಹೆಣ್ಮಕ್ಳು ಮನೆಯವ್ರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಅಂಥದ್ರಲ್ಲಿ ಇರೋ ಕೆಲಸಗಳನ್ನು ಸ್ವಲ್ಪ ಬದಿಗೊಟ್ಟು ನಮ್ಮ ಕರೆಗೆ ಹೋಗ್ಕೊಟ್ಟು ಇಲ್ಲಿವರೆಗೂ ಆಗಮಿಸಿದ್ದಕ್ಕೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ನನ್ನ ವೈಯಕ್ತಿಕವಾಗಿ ನಾನು ಸ್ವಾಗತ ಬಯಸ್ತೀನಿ. ನಮ್ಮ ಸೇವ ಮದರ್ ಸಂಸ್ಥೆ, ಇದರ ಮುಖ್ಯ ಉದ್ದೇಶ ಹಳ್ಳಿಗಳಲ್ಲಿ ಆಗ್ತಾ ಇರುವಂಥ ತಾಯಿ ಮರಣ ಮತ್ತು ಶಿಶು ಮರಣವನ್ನು ಕಡಿಮೆ ಮಾಡಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು 2007 ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ವಿ. ಅದೇ ಕಾರ್ಯಕ್ರಮವನ್ನು 2012 ದೇಶಪಾಂಡೆ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಗದಗ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಗದಗ ಜಿಲ್ಲೆಯಲ್ಲಿ ಒಟ್ಟು 3 ತಾಲೂಕುಗಳಲ್ಲಿ ಸಿರಟ್ಟಿ, ಮುಂಡರಗಿ ಮತ್ತು ಗದಗ ತಾಲೂಕುಗಳಲ್ಲಿ ಒಟ್ಟು 170 ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಧನ್ಯವಾದಗಳು. ಅವ್ರು ಹೇಳಿದಿಷ್ಟೇ, ಸ್ಕೂಲ್ಗಳಲ್ಲಿ ಒಂದು ಯೋಜನೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಸ್ಕೂಲ್ ಹೋಗ್ರಿ, ಅಲ್ಲಿ ಯೂರಿನ್ ಮಾಡಲಿಕ್ಕೆ ಇರಲ್ಲ ಅಂತಲ್ಲ, ಆದರೆ ಅದು ಯೂಸ್ ಮಾಡಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಇರ್ತದೆ. ಎಷ್ಟೋ ಸಾರಿ ಮೂಗು ಮುಚ್ಚೋ ಒಳಗೆ ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ. ಆದರೆ ನೀರಿಲ್ಲಾರ್ದೇ ಹೆಂಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಒಂದು ಒಳ್ಳೆ ಸಿಸ್ಟಮ್ ಅವರು ಕಂಡಿಡಿದಾರೆ. ಆ ರೀತಿ ಒಳ್ಳೆ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಪ್ರೊಜೆಕ್ಟನ್ನು. ಆಮೇಲೆ ನಿಮಗೇನೋ ಡೀಟೇಲ್ ಮಾಹಿತಿ ಬೇಕಂದ್ರೂ ಅವ್ರು ಕೊಡ್ತಾರೆ. ಈ ರೀತಿ ಒಂದು ಒಳ್ಳೆ ಪ್ರೊಜೆಕ್ಟ್ ಅವ್ರು ಮಾಡ್ತಾ ಇದ್ದಾರೆ, ಅದರದ್ದು ವಿವರಣೆ ಅವರು ಕೊಟ್ಟಿದ್ದಾರೆ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಎವ್ರಿಬಡಿ, ಐ ಎಮ್ ಅನಭಿಮನಮ್ ಫ್ರಾಮ್ ಆಪರೇಷನ್ ಆಸಾ. ಆಪರೇಷನ್ ಆಸಾ ಹುಬ್ಳಿ ಮೇ 3 ಸಾಲ್ ಸೆ ಕಾಮ್ ಕರ್ ರಹಿ ಹೈ. ಹಮಾರಾ ಕಾಮ್ ಡೋರ್ಸ್ ಪೇ ಚಲ್ತಾ ಹೈ. ಹಮ್ ಐಸಿ ಮರೀಜೋ ಕೋ ಢೂಂಡ್ತೆ ಹೈ ಕಿ ಜೋ ಜಿನ್ಕೋ ದಿಕ್ಕತ್ ಹೋತಿ ಹೈ ತೋ ಐಸಿ ಮರೀಜೋ ಕೋ ಹಮ್ ಢೂಂಡ್ನೆ ಕಿ ಕೋಶಿಶ್ ಕರ್ತೆ ಹೈ. ಹಮಾರಾ ಕಾಮ್ ಟೆಕ್ನಾಲಜಿ ಪರ್ ಹೈ. ಆಪರೇಷನ್ ಆಸಾ ಮತಲಬ್ ಟೆಕ್ನಾಲಜಿ ಕಿ ಆಧಾರ ಪೇ ಕಾಮ್ ಕರ್ತಿ ಹೈ ತೋ ಏಕ್ ಹಮಾರಾ ಟೆಕ್ನಾಲಜಿ ಇ ಡಿಟೆಕ್ಷನ್ ಪೇ. ಥ್ಯಾಂಕ್ ಯು. ಧನ್ಯವಾದಗಳು ಅರವಿಂದ್ ಅವರು. ಕೆಲವ್ರಿಗೆ ಹೆಂಗಂದ್ರೆ ಮಾತಾಡೋದು ಕಷ್ಟ, ಕೆಲಸ ಭಾಳ ಚೆನ್ನಾಗಿ ಮಾಡ್ತಾರೆ. ಯಾರು ಜಾಸ್ತಿ ಮಾತಾಡೋಂಗಿಲ್ಲ ಅವ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಿಂಗಾಗಿ ಹಂಗಂತೇಳಿ ನಾವು ಮಾತಾಡೋರು ಕೆಲಸ ಮಾಡೋಂಗಿಲ್ಲ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆದರೂ ಅವರು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಆಶಾ ವರ್ಕರ್ ಆಗಿ ಈಗ 8 ವರ್ಷ ಆದ್ಮೇಲೆ ಕೆಲಸ ಮಾಡಕತ್ತಿ. ಮೊದಲಾದ್ರೂ ನಾನು ಅದೇ ಊರಲ್ಲಿ ಹುಟ್ಟಿ ಅದೇ ಊರಲ್ಲಿ ಬೆಳೆದ ಈ ಸಮಾಜ ಸೇವೆಗಳಿಗೆ ಮೊದಲಾದರೂ ನಾನು ಆಶೆ ಇದು ಸಾಕ್ಷರತಾ ಪ್ರೇರಕ ಆಗಿ ಅಂತೇಳಿ ಫ್ರೀಯಾಗಿ ಗೌರ್ಮೆಂಟಿಂದ ನಮಗೆ ಪೇಮೆಂಟ್ ಇಲ್ಲದೇ ಕೆಲಸ ಮಾಡ್ತಿದ್ದೆ. ಆಮೇಲೆ ಪಂಚಾಯತಿ ಮೆಂಬರ್ ಆಗಿ ಅವ್ರಿಗೆ ಯಾರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಒಂದು ಯಾವುದೋ ಒಂದು ಅವ್ರಿಗೇನು ಇಲ್ಲ ಅಂತಂದ್ರೂ
ಅವ್ರ ಜೋಡಿ ನಾ ಎಲ್ಲದಕ್ಕೂ ಹೋಗಿ ನಾನು ಮಡಿ ಕೆಲಸ ಬಿಟ್ಟು ಅವ್ರ ಜೋಡಿ ನಾನು ನಿಲ್ತಿದ್ದೆ. ಈಗ ಆಶಾ ವರ್ಕರ್ ಆದ್ರೂ ನಾನು ಇದೊಂದೇ ಕೆಲಸ, ನಾ ಅವ್ರನ್ನ ಕರ್ಕೊಂಡು ಹೋಗಂಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತೇಳಿ ನಾ ಯಾರಿಗೂ ಇದನ್ನು ಮಾಡೋಂಗಿಲ್ಲ. ಒಂದೊಂದು ಸಲ ಅವ್ರ ಮನೆಯಲ್ಲಿ ಯಾರೂ ಇರುವುದಿಲ್ಲ, ಇರಲಾರ ಹೊತ್ತಿನಾಗ ನನಗೆ ಹಿಂಗೆ ತ್ರಾಸಾಗತ್ತೈತಿ ಬಾ ಅಂತೇಳಿ ಅಂದ್ರೆ ನಾ ಎಲ್ಲ ಕೆಲಸ ಬಿಟ್ಟು ಅವರೆಲ್ಲ ಆರಾಮಾಗಿ ಡಿಲಿವರಿ ಆಗಿ ಎಲ್ಲ ಮುಗಿದ ಮೇಲೆ ಅವ್ರ ಮನೆಯವ್ರು ಬರ್ತಾರೆ. ಅಲ್ಲಿವರೆಗೆ ಖರ್ಚು ವೆಚ್ಚ ಮೊದಲು ಮಾಡಿ ಆದರೂ ನಾನು ಹಾಕಿ ಅವ್ರಿಗೆ ಎಲ್ಲ ತೋರಿಸಿರ್ತೀನಿ. ಇಷ್ಟೆಲ್ಲ ಹೊರಗೋದ್ರು ನಮ್ಮ ಬೆನ್ ಹಾಕ್ತೀನಿ ಬಂದಿವ ನಮ್ಮ ಮನೆಯಲ್ಲವ್ರಕ್ಕಿಂತ ನೀವು ಹೆಚ್ಚಿಗೆ ಇದೆ ಅಂತೇಳಿ ನನಗೆ ನಾ ಎಷ್ಟು ಹಾಕಿರ್ತೀನಿ ಅದ್ರಾಗ ಎರಡು ಪಟ್ಟಾದ್ರೂ ಒಂದೊಬ್ಬೊಬ್ಬರು ಪಟ್ಟರು ನಮಗೆ ಕೊಟ್ಟಾರ. ಆದರೆ ಅವ್ರಿಗೆ ನಾವು ಇಲ್ಲಿ ಕಡಿಮೆ ವೆಚ್ಚದೊಳಗೆ ಎಲ್ಲಿ ಏನು ಗೌರ್ಮೆಂಟ್ ಸವಲತ್ತು ಸಿಗ್ತತಿ ಇಲ್ಲಿ ಇಷ್ಟರೊಳಗನ ಈಗ 2500 ರೂಪಾಯಿದೊಳಗೆ 9 ತಿಂಗಳ ಮಟ್ಟ ಹಿಂಗೆಲ್ಲ ಚೆಕಪ್ ಮಾಡ್ತಾರೆ, ಮತ್ತು ಗಂಡ್ಮಕ್ಳಿಗೂ ಹಿಂಗೆಲ್ಲ ನೋಡ್ತಾರೆ. ಆಪ್ರೇಷನ್ ಅದನ್ನು ನೀವು ಯಾವಾಗ ನೀವು ತೋರಿಸ್ಕೊಳಕ್ ಹೋದ್ರೂ ನಿಮ್ಗೆ ಆಪ್ರೇಷನ್ ಮಾಡಿದ ಡಾಕ್ಟರ ಸಿಗ್ತಾರೆ, ಮತ್ತು ಎಲ್ಲಾರು ಬೇರೆ ಕಡೆ ಹೋದ್ರೂ ಮಾಡಿದವ್ರು ಚೇಂಜ್ ಆಗಿರ್ತಾರೆ, ಎಲ್ಲಿ ಮಾಡಿಸ್ಕೊಂಡ್ರೆ ಎಲ್ಲೆಲ್ಲ ಹೋಗ್ರಿ ಅಂತೇಳಿ ಕಳಿಸ್ತಾರೆ, ನಿಮಗೆಲ್ಲ ಅಡ್ಡಾಡ್ಬೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಂತೇಳಿ ಅವ್ರಿಗೆಲ್ಲ ಮನವೊಲಿಸಿ ಒಂದೇ ಥರ ಅದಂಗೆ ಅಲ್ಲ, ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಇದ್ರೂ ಅವ್ರ ಮನೆಯಾಗ ಅವ್ರ ಅತ್ತಿ ಮಾವ ಅವರ ತಾಯಿ ಮುಂದೆ ಸಹಿತ ಹೇಳ್ಕೊಂಡಿರೋದಿಲ್ಲ ಅಂಥದ್ದೆಲ್ಲ ನಮ್ಮ ಮುಂದೆ ಹೇಳ್ತಾರೆ. ಅವ್ರಿಗೆ ಗೊತ್ತಾಗಲಾರ್ದನ್ನ ಒಂದೊಂದು ಸಲ ನಾವು ದವಾಖಾನೆಗೆ ಕರ್ಕೊಂಡು ಬಂದ್ರೂ ಅವ್ರಿಗೆ ಬೇರೆ ಏನೋ ಕಾರಣ ಹೇಳಿ ನಾವು ಕರ್ಕೊಂಡು ಬಂದು ಅವ್ರಿಗೆ ಆರೋಗ್ಯ ಸೇವೆಯನ್ನು ಕೊಡಿಸ್ತೀನಿ. ಗಂಡು ಮಕ್ಳಿಗೆ ಯಾವಾಗ ನಾವು ಮುಂದೆ ಹೋಗಿರ್ತೀನಿ ನೀವು ಹಿಂದೆ ಬರ್ರಿಪ್ಪ ಇಂಥಲ್ಲಿ ಬರ್ರಿ ಅಂತೇಳಿ ಅಂದ ನಾ ಕರ್ಕೊಂಡು ಬಂದು ಅವ್ರಿಗೆ ತೋರಿಸಿರ್ತೀನಿ. ನಾವು ಈ ಇದು ಇಲ್ಲಿ ನಾವು ಈ ಭೂಮಿ ಮೇಲೆ ಹುಟ್ಟಿಯಪ್ಪ ಅಂತಂದಿಂದ ಒಂದಿಲ್ಲ ಒಂದು ನಾವು ಈ ರೊಕ್ಕದಷ್ಟ ಅಂತಿಲ್ಲ, ನಮ್ಮ ಜೀವನ ಹೆಂಗಾದ್ರೂ ನಡೆದ ನಡೀತೈತಿ. ಎಲ್ಲ ಥರದಿಂದನೂ ರೊಕ್ಕ ಕೊಟ್ಟರೋಗಿ ಎಷ್ಟ ನೋಡಬೇಕು ಅದು ಇದು ಅಂತೇಳಿ ನಾವು ಯಾವಾಗಲೂ ಇಟ್ಕೋಬಾರ್ದು. ನಾವು ಇದು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ಈ ಭೂಮಿ ಋಣ ತೀರ್ಸೋಕ್ಕಾದ್ರೂ ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಯಂ ಸೇವೆ ನಾವು ಮಾಡಬೇಕು, ನೀವು ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ. ಒಳ್ಳೆ ಈಗ ನಮಗೆ ಸಿಗಲಾರ್ದ ಸವಲತ್ತಿಲ್ಲ ನಮ್ಮ ಮಕ್ಕಳನ್ನ, ಅದೀಗ ನಾವೆಲ್ಲ ಅರ್ಧಮರ್ಧ ಶಾಲೆ ತಲುಪಿ ನಾವು ಬಿಟ್ಟುಬಿಟ್ಟಿವಿ SSLC ಮಠ ಹೋಗಿ. ನಮಗೆ ಅವಾಗೆಲ್ಲ ಇವೆಲ್ಲ ಆರೋಗ್ಯ ಸೇವೆಗಳ ಬಗ್ಗೆ ನಮಗೆ ಗೊತ್ತೂ ಇದ್ದಿಲ್ಲ, ನಮ್ಮ ಮನೆಯಲ್ಲಿ ಹಳ್ಳಿ ಜನ ನಮಗೇನು ಕೊಡಿಸ್ತಿದ್ದಿಲ್ಲ. ಈಗ ನಮಗೆಲ್ಲ ಗೊತ್ತೈತಿಂದ ನಮ್ಮ ಮಕ್ಕಳಿಗೂ ಆರೋಗ್ಯ ಸೇವೆಯೂ ಆಯ್ತು, ಒಳ್ಳೆಯ ಶಿಕ್ಷಣ ಆಯ್ತು, ಕೊಡಿಸೋಕೆ ನೀವು ಎಲ್ಲರೂ ಇದು ಆಗ್ರಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಎನ್ನೋ ಕವಿವಾಣಿಯಂತೆ ಎಷ್ಟೋ ಕಷ್ಟ ಆದ್ರೂ ಕಷ್ಟವನ್ನು ಸಹಿಸಿಕೊಂಡ ಸಮಾಜಕ್ಕೆ ಸೇವೆ ಕೊಡಬೇಕು. ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ಸಿಕ್ಕಿಲ್ಲ, ಆದರೆ ಮುಂದೆ ಬರುವಂಥ ಪೀಳಿಗೆಗೆ ಸಿಗತೈತೆ ಅನ್ನೋ ಕಾರಣ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ರಿ, ಅದೇ ಅದಕ್ಕೆ ಕಾರಣ ಅಂತ ಹೇಳ್ತಾ ತುಂಬ ಪ್ರೇರಣಾದಾಯಕವಾಗಿ ಮಾತಾಡಿದಂತಹ ರೇಣುಕಾ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ NY ಮರಿಗೌಡ್ರು, ಅವರು ಕೂಡ ANMS. ಅವರು ಕೂಡ ಭಾಳ ಒಂದು ಅವ್ರ ಕೆಲಸ ಇಷ್ಟಿರ್ತದಲ್ಲ, ಹಳ್ಳಿಗೆ ಹೋದ್ರೆ ಅವ್ರನ್ನ ನಾವು ಮಾತಾಡ್ಸ್ಲಿಕ್ಕೆ ಅವ್ರಿಗೆ ಟೈಮ್ ಸಿಗೋಂಗಿಲ್ಲ, ಅಷ್ಟು ಮಟ್ಟಿಗೆ ಅವರಿಗೆ ಕೆಲಸದ ಒತ್ತಡ, ಅದನ್ನು ಕೂಡ ಅವರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಅವರು ಕೂಡ ತಮ್ಮ ಅನುಭವವನ್ನು ಹಂಚ್ಕೋಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಚಾರವಂತ ಎಲ್ಲರೂ ಹಾಗೂ ಎಲ್ಲ ಬಂದಂಥ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮುಂಜಾನೆ ಹಾಗೂ ಮಧ್ಯಾಹ್ನ ನಾವು ಕಿರಿಯ ಮೇಳ ಆರೋಗ್ಯ ಸಹಾಯಕಿ ಅಂತ ಕೋಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನೇರಲಕಟ್ಟಿ ಸಬ್ ಸೆಂಟ್ರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾವು ಕೆಲಸ ಮಾಡುವಾಗ ನಮ್ಮಂಥ ದಿನಗಳಲ್ಲಿ ಬರತಕ್ಕಂಥ ತೊಂದರೆಗಳು ಏನು ಹೇಳುತ್ತೀರೋದು ಆದಷ್ಟು ಇರ್ತಾವೆ, ಆದರೂ ನಾವು ಅವನ್ನ ಯಾವ ಥರದಿಂದ ನಿಭಾಯಿಸ್ತೇವೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಅದು ನಾವು ನಮಗೆ ದೇವರು ಒಂದು ಕೆಲಸ ಕೊಟ್ಟಾನ, ಕಾಯಕವೇ ಕೈಲಾಸ ಬಸವನವ್ರು ಹೇಳಿರ್ತಾರಲ್ಲ, ನಾವು ನಮ್ಮ ಕೆಲಸವನ್ನು ನಮ್ಮ ಎಷ್ಟು ನಮ್ಮದು ಸಮಯ ಇರ್ತದೆ ಅಷ್ಟರೊಳಗೆ ನಾವು ಮುಗಿಸಿ ನಮಗೆ ಜನರಿಗೆ ಏನು ಸೇವೆಯನ್ನು ಕೊಡ್ತೇವಲ್ಲ ನಾವು ಅದನ್ನೆಲ್ಲನೂ ಅವರಿಗೆ ತಿಳಿಸಿ ಹೇಳಿ ಬರ್ತೇವೆ. ನಾವು ಪ್ರತಿ ತಿಂಗಳ ಗರ್ಭಿಣಿಯರನ್ನ ದಾಖಲಾತಿ ಮಾಡ್ಕೊತೇವೆ, ಗರ್ಭಿಣಿಯರಿಗೆ ಏನೇನು ಸೇವೆಗಳನ್ನು ಕೊಡ್ತೇವಲ್ಲ ಅವನ್ನೆಲ್ಲ ನಾವು ಕರೆಕ್ಟಾಗಿನ ಅವ್ರಿಗೆ ತಿಳುವಳಿಕೆ ಹೇಳ್ತೇವೆ. ತಾಯಂದಿರ ಸಭೆ ಅಂತ ಮಾಡ್ತೇವೆ ಅಂಗನವಾಡಿಯೊಳಗೆ. ಆಮೇಲೆ ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗೆ ಪ್ರತಿ ತಿಂಗಳ 9ನೇ ತಾರೀಕಿಗೆ PMSME ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡತ್ತೇವೆ ಈಗ ನಾವು 9 ಸೆಪ್ಟೆಂಬರ್ದಿಂದ. ಅದರೊಳಗೂ ನಾವು ಯಾಕಂದ್ರೆ ಈ ಕಾರ್ಯಕ್ರಮನ ಯಾಕೆ ಜಾರಿಗೆ ತಂದ್ರೆ ಶಿಶು ಮತ್ತು ತಾಯಂದಿರ ಮರಣಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹೊಸದಾಗಿ ಪ್ರಾರಂಭಿಸೋದ್ರಿಂದ ನಾವು ತಾಯಂದಿರ ಮರಣವನ್ನು ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ತಾಯಂದಿರಿಗೂ ಗರ್ಭಿಣಿ ದಾಖಲಾತಿ ಆದಾಗಿಂದ ಹಿಡಿದು ಹಾಕಿ ಗರಿಗೆ ಆಗುವವರೆಗೂ ಎಲ್ಲಿ ನಾವು ಕಿರಿಯ ಮೇಳ ಆರೋಗ್ಯ ಸಹಾಯಕಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ಎಷ್ಟು ಅವರಿಗೆ ಸೇವೆಯನ್ನು ಒದಗಿಸುತ್ತೇವೆ ಅಂದ್ರೆ ಅವರು ಡಿಲೆವರಿ ಆಗಿ ಅವ್ರ ಮನೆಗೆ ಮುಟ್ಟುವರೆಗೂ ನಮ್ಮದು ಸೇವೆ ಇದ್ದೇ ಇರ್ತತಿ. ನಾವು ಅವರಿಗೆ ನಮ್ಮಿಂದ ಏನೇನು ಸೌಲಭ್ಯಗಳು ಸಿಗ್ತಾವಲ್ಲ ಅವನ್ನೆಲ್ಲ ಅವ್ರಿಗೆ ತಿಳಿಸಿ ಹೇಳಿರ್ತೇವೆ.
ಈಗ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಕೆರೆ ಜನನಿ ಸುರಕ್ಷಾ ಯೋಜನೆ ಐತಿ, JSY ಐತಿ, JSSK ಐತಿ, ಆಮೇಲಿಂದ ಮಡಿಲು ಕಿಟ್ಟು ಐತಿ, ಆಮೇಲಿಂದ ಅಂಗನವಾಡಿಯಿಂದ ಪ್ರಧಾನಮಂತ್ರಿಯೊಳಗೆ ಅದು ಇಂದ IGMSY ಅಂತ ಒಂದು ಸ್ಕೀಮ್ ಐತಿ, ಅದು 6,000 ರೂಪಾಯಿದ್ದು ಅಂತ ಸ್ಕೀಮ್ ಐತಲ್ಲ, ಆ ಸ್ಕೀಮ್ ಬಗ್ಗೆ ಎಲ್ಲ ನಾವು ತಾಯಂದ್ರ ಸಭೆಯೊಳಗೆ ಹೇಳೇ ಇರ್ತೇವೆ ಅವ್ರಿಗೆ, ಅವನ್ನೆಲ್ಲ ಅವ್ರಿಗೆ ಮುಟ್ಟಿಸಿ ಅವ್ರಿಗೆ ಏನೋ ಒಂದು ಮೂಲ ಸೌಕರ್ಯ, ಅವ್ರಿಗೆ ಗರ್ಭಿಣಿ ಇದ್ದಾಗ ಅವ್ರಿಗೇನು ನಾವು ಅವ್ರಿಗೆ ಮನೆಗೆ ಉಪಯೋಗಿಸಲಿ ಅಂತ ಹೇಳಂಗಿಲ್ಲ, ಈ ದುಡ್ಡನ್ನು ಅವ್ರಿಗೆ ಆರೈಕೆಗೋಸ್ಕರ ಈ ದುಡ್ಡನ್ನು ಉಪಯೋಗಿಸ್ರಿ ನೀವು ಅಂದ್ರೆ IGMS ಒಳಗೆ 6,000 ರೂಪಾಯಿ ಕೊಡ್ತಾರೆ, ಡಿಲೆವರಿಕಿನ ಮುಂಚೆನೇ 3,000 ಕೊಡ್ತಾರೆ, ಅದು ತನ್ನ ಗರ್ಭಿಣಿ ಗರ್ಭಾವಸ್ಥೆಯೊಳಗೆ ತನಗೆ ತಿನ್ನಾಕ ಹಣ್ಣು ತರಕಾರಿಗಳನ್ನು ತೊಗೊಂಡು ತಿನ್ನಲಿ ಅಂತ ಉದ್ದೇಶದಿಂದ ಕೊಡ್ತಾರೆ, ಆದರೆ ಜನರು ಅದರ ಸದುಪಯೋಗನೂ ದುರುಪಯೋಗ ಮಾಡ್ಕೊಳಾಗ್ತಾರೆ, ಯಾಕಂದ್ರೆ ಈ ಗಂಡ್ಮಕ್ಳು ಅದ್ರ ದುಡ್ಡನ್ನು ಇಸ್ಕೊಂತಾರೆ, ಇಸ್ಕೊಂಡು ತಾವು ಬರೇ ಏನು ತಮ್ಮ ಚಟಕನ್ನು ಬಳಸ್ತಾರ, ಆ ಉದ್ದೇಶದಿಂದ ಅದರ ಬಗ್ಗೆ ನಾವು ಹೆಚ್ಚಿಗೆ ಒತ್ತು ಕೊಡ್ಬೇಕು ಅವ್ರಿಗೆ. ಆಮೇಲೆ ಡಿಲೆವರಿ ಆದ ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಡಿಲೆವರಿ ಆತಂದ್ರೆ ಒಂದನೇದಕ್ಕೆ ಎರಡನೇದಕ್ಕೆ JSY ಅಂತ ಕೊಡಿಸ್ತೇವೆ, 700 ರೂಪಾಯಿ. ಈಗ ಎಲ್ಲ ಎಲ್ಲ ಎಷ್ಟು ಡಿಲೆವರಿ ಆದರೂ ಕೊಡ್ಬೇಕಂತ ರೂಲ್ಸ್ ಮಾಡಿದ್ರು ಗೌರ್ಮೆಂಟ್ನವರು, ಅದಕ್ಕೆ JSY 700 ರೂಪಾಯಿ ಕೊಡ್ತೇವೆ. ಅದನ್ನು ಅವ್ರಿಗೆ ಬಾಣಂತನದೊಳಗೆ ಆರೈಕೆಗೋಸ್ಕರ ಎಷ್ಟೋ ನಮ್ಮ ಕೈಲಿಂದ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಕೊಡಿಸ್ತೇವೆ. ಆಮೇಲಿಂದ ಮಡಿಲಿಕ್ಕಿಟ್ಟು ಒಂದನೇದು ಎರಡನೇದು ಡಿಲೆವರಿ ಆದವರಿಗೆ ಮಾತ್ರ ಗೌರ್ಮೆಂಟ್ ಸರ್ಕಾರಿ ಒಳಗೆ ಡಿಲೆವರಿ ಆದವರಿಗೆ ಮಾತ್ರ ಕೊಡ್ಸೋಕೆ ಅದು ಒಂದು ಐತೆ ಅನುಕೂಲ. ಅದಕ್ಕೆ ಏನೇನು ಬೇಕು ಅವನ್ನೆಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗೋಕ್ಕೆ ಹೇಳಿರ್ತೇವೆ ನಾವು. ಅದೇ ಥರ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಐತೆ ಅಂಗನವಾಡಿ ಒಳಗಿಂದ, ಅದನ್ನು ನಾವು ಒಂದನೇದು ಎರಡನೇದು ಮಗು ಈಗ ಏಪ್ರಿಲಿಂದ ಬಂದೈತೆ, ಅದು ಒಂದನೇದು ಅಥವಾ ಎರಡನೇ ಮಗು, ಎರಡನೇ ಮಗು ಕಡ್ಡಾಯವಾಗಿ ಆಪರೇಷನ್ ಆಗಿರಬೇಕು, ಅದ್ರ ಕಾರ್ಡ್ ಹಚ್ಚಬೇಕು ಅಂದ್ರೆ ಮಾತ್ರ ಅದು ಬರ್ತದೆ ಈಗ 18 ವರ್ಷಕ್ಕೆ ಅಂತ ಅನ್ನೋ ಉದ್ದೇಶದಿಂದ ಅದನ್ನೊಂದು ಮಾಡ್ಯಾರ. ಈ ಥರದಿಂದ ನಾವೆಲ್ಲ ಸೌಲಭ್ಯಗಳನ್ನು ತಿಳಿಸಿ ಹೇಳಿದ್ರು ಮತ್ತು ಹೊಳೆ ಅವ್ರು ಡಿಲೆವರಿ ಆಗೋಕಿನ್ನ ನಾವೆಲ್ಲ ತಾಯಿ ಕಾರ್ಡ್ ಕೊಡ್ತೇವೆ ಗರ್ಭಿಣಿ ದಾಖಲಾತಿ ಆದ ತಕ್ಷಣ, ಆ ತಾಯಿ ಕಾರ್ಡಿನ ಸದುಪಯೋಗ ಎಷ್ಟು ಮಂದಿ ತೊಗೊಂತಾರೆ ಅನ್ನೋದು ಆ ದೇವ್ರಿಗೆ ಗೊತ್ತದ. ಅದ್ರದ್ದು ನಾವು ಹೇಳಿರ್ತೇವೆ ಹೀಗೆ 3 ತಿಂಗಳಿಗೆ ನಮ್ಮ ಚೆಕಪ್ಪಿಗೆ ಬಾರುವ, ಚೆಕಪ್ಪಿಗೆ ಬಂದಾಗ ಅದ್ರೊಳಗನೇ ಎಲ್ಲ ಎಂಟ್ರಿ ಮಾಡಿಸ್ಕೊ, ಆಮೇಲಿಂದ ತಾಯಿ ಕಾರ್ಡಿಗೆ ಡಾಕ್ಟರ್ ಕಡೆ ಸಹಿ ಮಾಡಿಸ್ಕೊಂಡು ಸಿಕ್ಕಾಕಿಸ್ಕೊಂಡು ಹೋಗು, ನಿನಗೆ ಈಜಿ ಆಗ್ತೈತಿ, ಎಲ್ಲ ಡಿಲೆವರಿ ಹೋಗ್ತಿಯಲ್ಲ ಅಲ್ಲಿ ಹೋದಾಗೆಲ್ಲ ಸರಳ ಆಗ್ತೈತೆ ಅಂತ ಹೇಳ್ತೀವಿ. ಮತ್ತು ಡಿಲೆವರಿ ಆಗಿಂದ ಅದಕ್ಕೆ ಸಹಿ ಮಾಡಿಸಂಗಿಲ್ಲ, ಅವ್ರ ಮನೆಯವ್ರು ಕೊಟ್ಟು ಕಳಿಸ್ತಾರೆ ಮತ್ತು ಹೊಳಿ ಅವಾಗ ಅಲ್ಲಿ ಯಾರು ಇಲ್ಲಿ ಯಾರು ನಾವು ಎಲ್ಲ ಕಡೆ ಹೋಗಲಿ, ನಮ್ಮ ಕಪ್ಪಲಾಗಲಿ ಹೆಣ್ಮಗಳಾಗಲಿ ನಮಗೆ ಎಷ್ಟು ಸಮಸ್ಯೆ ಆಗ್ತಾವೆ, ಆ ಉದ್ದೇಶದಿಂದ ಇದನ್ನೆಲ್ಲ ನಾವು ನಮ್ಮ ತಾಯಂದ್ರ ಸಭೆಯೊಳಗೆ ತಿಳಿಸಿ ಹೇಳ್ತೇವೆ. ಆಮೇಲಿಂದ ಗಂಡು ಮಕ್ಕಳಿಗಾದ್ರು ಹೆಣ್ಮಕ್ಳಿಗಾದ್ರು ನಾವು ಶಾಶ್ವತ ವಿಧಾನಗಳ ಬಗ್ಗೆನೂ ತಿಳಿಸಿ ಹೇಳ್ತೇವೆ. ಒಂದನೇದು ಎರಡನೇದು ಆದ ತಕ್ಷಣ ಒಂದೇ ಡಿಲೆವರಿ ಆದ ತಕ್ಷಣ ಆಕೆಗೆ 3 ವರ್ಷದೊಳಗೆ ಅಂತರ ಇರಲಿ ಅನ್ನೋ ಉದ್ದೇಶದಿಂದ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ತಾತ್ಕಾಲಿಕ ವಿಧಾನಗಳ ಬಗ್ಗೆ ತಿಳಿಸಿ ಹೇಳ್ತೇವೆ. ಆಮೇಲಿಂದ 2 ಅಥವಾ 3 ಮಕ್ಕಳು ಆಗಿದ್ರೆ ಅಂದ್ರೆ ಶಾಶ್ವತ ವಿಧಾನಗಳ ಬಗ್ಗೆ ತಿಳಿಸಿ ಹೇಳ್ತೇವೆ. ನಮ್ಮಿಂದ ಏನೇನು ದೇವರು ನಮಗೆ ಸಹಾಯ ಮಾಡೋಕೆ ಅನುಕೂಲ ಕೊಟ್ಟನ ಅಷ್ಟು ಸೌಲಭ್ಯಗಳ ಬಗ್ಗೆ ತಿಳಿಸಿ ನಾವು ಹೇಳ್ತೇವೆ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ತಿಳಿಸಿ ಹೇಳ್ತೇವೆ. ಮನೆ ಮನೆ ಸಮೀಕ್ಷೆ ಮಾಡಿ ಲಾರ್ವಾ ಡೆಂಗೂ ಜ್ವರ ಚಿಕನ್ ಗುಣಿ ಆಗಿರ್ತಾವೆ ಏನು ಬರಬಾರ್ದು ಅನ್ನೋ ಉದ್ದೇಶದಿಂದ ಮನೆ ಮನೆ ಸಮೀಕ್ಷೆ ಮಾಡಿ ತಿಳಿಸಿ ಹೇಳಕ್ಕೆ ಹೋದಾಗ ಜನರು ನಮ್ಗೆ ಎಷ್ಟೋ ಸರಿ ಅಂದಾರ ಉಳ್ಳಾಗಿಡಿಯಾರು ಬಂದಾರು ಅಂತಾರ. ನಾ ಅವರು ಸರ್ವೆ ಮಾಡಕ್ ಹೋದ ತಕ್ಷಣ ನಮ್ಮ ಮನೆಯೊಳಗೆ ಮನೆಯೊಳಗೆ ಎಂಟ್ರಿ ಮಾಡಿಸ್ಕೊಳಂಗೆ ಇಲ್ಲ ನಮ್ಗೆ, ನಾವು ಏನೋ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗಿರ್ತೇವೆ ಅನ್ನೋ ಉದ್ದೇಶದಿಂದ ಸಿಸ್ಟು ಅಂತಾರ. ಆಶಯಗಳಂತೂ ಹಂಗ ಹೋಗಿದ್ರ ಅಂದ್ರೆ ಅದಕ್ಕೆ ಇನ್ಫಾರ್ಮ್ ಉಪಯೋಗಿಸ್ರಿ ಅನ್ನೋ ಉದ್ದೇಶದಿಂದ ಇದನ್ನ ನಾವು ಹೇಳೋದು. ಇನ್ಫಾರ್ಮ್ ಹಾಕೊಂಡು ಹೋಗಿದ್ವಿ ನಮ್ಗೆ ಹೌದು ಇವ್ರು ಅಂತ ಕರಿತಾರೆ, ಇಲ್ಲ ಅಂದ್ರೆ ಯಾರ ರೀತಿ ಹೋಗ್ರಿ ಮುಂದಕ್ಕೆ ಅಂತ ಬಿಡಿಸ್ಕೊಂಡು ಬಂದಿರ್ತಾರಲ್ಲ ಅದೇ ಥರನ ನಮ್ಗೆ ಮಾಡ್ತಾರೆ ಅವ್ರು. ಆ ಥರದಿಂದ ನಾವು ಏನೋ ಮನೆ ಮನೆ ಸಮೀಕ್ಷೆ ಮಾಡಕ್ ಹೋದಾಗ ನಮ್ಗೆ ಅಷ್ಟು ಕೀಳರಮೆಯಿಂದ ಕಾಣ್ತಾರೆ ಜನ, ಆದರೂ ನಾವು ಅವ್ರಿಗೆ ಒಂದು ಬಿಟ್ಟು 2 ಸರಿ 3 ಸರಿ ಹೋದಾಗ ಹೋ ಇವರೇ ಎಲ್ಲ ಮನೆ ಬಂದಿದ್ರು ಅಂತ ಅನ್ನೋ ಉದ್ದೇಶದಿಂದ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಯಾವುದು ಈ ಥರದಿಂದ ನಾವು ಸತತ ಲಾರ್ವಾ ಸರ್ವೆ ಮಾಡೋದ್ರಿಂದ ಡೆಂಗು ಕೇಸ್ಗಳು ಯಾವೂ ಕಂಡು ಬಂದಿಲ್ಲ ಈಗ 2 ವರ್ಷದಿಂದ. ಅದು ನಾವು ಆದರೂ ನಮ್ಮದು ಸೇವೆಯನ್ನು ಜನರಿಗೆ ನಾವು ನಮ್ಮ ಕೈಯಿಂದ ಎಷ್ಟು ಮುಟ್ಟದಾಗ ಅಷ್ಟರವರೆಗೆ ಮುಟ್ಟಿ ನಾವು ಋಣಮುಕ್ತರಾಗ್ತೇವೆ ಅಂತ ಹೇಳಿ ನಾನು 2 ಮಾತುಗಳು. ಶ್ರೀಮತಿ NY ಮರಿಗೌಡರು ತಮ್ಮ ಅನುಭವ ಹಂಚಿಕೊಂಡ್ರು, ಧನ್ಯವಾದಗಳು. ಆಶಾ ಕಾರ್ಯಕರ್ತೆಯಾಗಿ ನಾವು ಇವತ್ತ ಗುರುತಿಸ್ಕೊಂಡೇವಿ. ಗುರುತಿಸ್ಕೊಂಡ್ಮೇಲೆ ನಮಗೆ ನಾವು ಈ ಆರೋಗ್ಯ ಪ್ರೇರಣೆಯನ್ನ ಜನರಿಗೆ ಹೆಂಗೆ ಕೊಡ್ತೇವಿ, ನಾವು ಏನು ಮಾಡ್ತೇವೆ ಅನ್ನೋದು ನಮಗೆ ಈ ಆರೋಗ್ಯದ ಬಗ್ಗೆ ಮಾಹಿತಿ ಅನ್ನೋದು ಈಗ ಬಂದೈತಂದ್ರೆ ನಮಗೆ ಈಗ ಆಶಾ ಅಂತ ತಗೊಂಡಿಂದ ತಾಯಿ ಮತ್ತು ಮಗುವಿನ ಮರಣವನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶದಿಂದ ತಗೊಂಡ್ರು. ತಗೊಂಡಿಂದ ನಾವು ಸಂಬಂಧ ಅವರ ನಮ್ಮ ಗ್ರಾಮದಲ್ಲಿರುವಂಥ ಜನರ ಜೊತೆ ಯಾವ ರೀತಿ ನಮ್ಮ ಸಂಬಂಧ ಬೆಳೀತೆ ಅಂದ್ರೆ ಒಂದು ಮಗಳ ಅಥವಾ ತಾಯಿ ಅನ್ನುವಂಥ ಸಂಬಂಧವನ್ನು ಅವರು ನಮ್ಮ ಕಡೆಯಿಂದ ಪಡ್ಕೊಂಡ್ರು. ಈಗ ನಾವು ಸರ್ಕಾರಿ ಗೌರ್ಮೆಂಟ್ ಕೆಲಸದಲ್ಲಿದ್ದಾಗ ನಾವು ಹಣ ತಗೊಂಡು ಕೆಲಸ ಮಾಡೋದು ದೊಡ್ಡದು ಇರಂಗಿಲ್ಲ. ಇವತ್ತಿನ ದಿನ ಆಶಾ ಕಾರ್ಯಕರ್ತೆಯರು ನಾವು ನಮಗೆ ಎಷ್ಟೋ ಬೇಕಷ್ಟು ಗೌರವಧನ ಕೊಟ್ಟರು ನಾವು ಈ FAA ದವರು ನಮ್ಮನ್ನು
ಏನು ಮಾಡಿದರು, ಸ್ವಲ್ಪ ನಮ್ಮ ಬೆನ್ನತಟ್ಟು ಅಂತ ಕೆಲಸವನ್ನು ಮಾಡಿದರು. ಹೆಂಗಂದ್ರೆ ಅವರು ಯಾವ ಯೋಜನೆಯನ್ನು ನಮ್ಮ ಎಪಿಎದಾಗ ಕೊಡ್ತಾರ ಏನಂತ ನಮಗೆ ಮಂತ್ಲಿ ಮೀಟಿಂಗ್ ಒಳಗೆ ತಿಳಿಸ್ತಾರೆ. ಈಗ ಗ್ರಾಮೀಣ ಮಟ್ಟದಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಇರಂಗಿಲ್ಲ, ಹೆಣ್ಮಕ್ಳಿಗೆ ಭಾಳ ತಿಳುವಳಿಕೆ ಇರಂಗಿಲ್ಲ. ಈಗ ಒಂದು ಏನೋ ಅವರು ಚೆಕ್ ಮಾಡ್ಸಕ್ಕ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೆ 20,000 ಅಥವಾ 5,000 10,000 ಹಿಂಗೆಲ್ಲ ಇಂಥಲ್ಲಿ ಸಿಗ್ತಾವ. ಆದರೆ ನಿಮಗೆ ಕಮ್ಮಿ ರೇಟ್ ಒಳಗೆ ನಿಮ್ಗೆ ಅಲ್ಲಿ ಆಗ್ತೈತಿ, ಇಲ್ಲಿ ಆರೋಗ್ಯ ಸೇವೆಯನ್ನು ಯಾವ ರೀತಿ ಕೊಡ್ತಾರೆ ಅನ್ನುವಂಥ ತಿಳುವಳಿಕೆಯನ್ನು ನಾವು ಅವ್ರಿಗೆ ಹೇಳಿದ್ರೆ ಅವರು ನಾವು ನಕ್ಕೊಂತ ಬಂದ್ರೆ ಈಗ ಒಂದು 5-6 ಇಲ್ಲಾಂದ್ರೆ ಒಂದು 10 ಕೇಸ್ ಕರ್ಕೊಂಡು ಬಂದ್ರೆ ಹೆಮ್ಮೆ ಐತಿ. ಯಾಕಂದ್ರೆ ಅವರು ನಮ್ಮನ್ನು ಬೆಂಡ್ ತಟ್ಟು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ ಮುಖಾಂತರ ಅವರಿಗೆ ಎಲ್ಲ ಆಶಾ ಕಾರ್ಯಕರ್ತೆಯರಿಂದ ಹಾಗೂ ಎಲ್ಲ ಸಿಬ್ಬಂದಿ ವತಿಯಿಂದ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಒಂದು ಅರ್ಪಿಸ್ತೀನಿ. ಅದೇ ರೀತಿ ಈ ಟೈಮ್ ಬೇರೆ ಭಾಳ ಕೊಟ್ಟಿಲ್ಲ ಅಂತಾರೆ, ಆದ್ರೂ ಒಂದು ನಮ್ಮ ಆಶಾ ಕಾರ್ಯಕರ್ತೆಯಾಗಿ ನಾವು ದೊಡ್ಡ ಒಂದು ಮಟ್ಟದೊಳಗೆ ಆರೋಗ್ಯ ಸೇವೆಯನ್ನು ಕೊಡೋಕೆ ಆಗೋದಿಲ್ಲ, ಆದರೂ ಒಂದು ಸಣ್ಣ ಬಿಂದುವಾಗಿ ನಾವು ಯಾವ ರೀತಿ ಮಾಡ್ಬೋದು ಆಗ್ಬೋದು ಅನ್ನುವಂಥ ಒಂದು ಮಾತನ್ನು ಒಂದು ಚಿಕ್ಕ ಒಂದು ನುಡಿಯೊಳಗೆ ಹೇಳ್ತೇನಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಾಣಲ್ಲಿ ಬೆಳಗುವ ಭಾಸ್ಕರನು ನಾನಾಗದಿರಬಹುದು. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಕ್ಷೇತ್ರ ಮಟ್ಟದಲ್ಲಿ ಇರುವಂಥ ಕಾರ್ಯಕರ್ತರು, ಇವತ್ತಿನ ದಿವಸ ಆರೋಗ್ಯ ಪ್ರೇರಣಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ದೇಶಪಾಂಡೆ ಫೌಂಡೇಶನ್ದವರು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಹಮ್ಮಿಕೊಂಡಿದ್ದಾರೆ. ಮುಖ್ಯ ಇದರದ್ದು ಒಂದು ಉದ್ದೇಶ ನಾವು ಹೇಳಬೇಕು ಆರೋಗ್ಯ ಪ್ರೇರಣಾ ಅಂದರೆ, ನೀವು ನೋಡ್ತಾ ಇರ್ಬೋದು ಹೆಂಗೆ ನಮ್ಮ ಒಂದು ಸರ್ಕಾರದಲ್ಲೂ ಕೂಡ ಆಗಲಿ ಅಥವಾ ಯಾವುದೇ ಒಂದು ಸಿಸ್ಟಮ್ನಲ್ಲಿ ಅವ್ರು ಹೇಳಿದ ಹಾಗೆ ಓಕೆ ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ, ಇದರ ಸಂಬಂಧನ ಹೆಂಗೆ ಸರ್ಕಾರ ಒಂದು ಜಿಲ್ಲಾ ಆಸ್ಪತ್ರೆಗಳ ಮೂಲಕ ತಾಲೂಕಾ ಲೆವೆಲ್ ಹಾಸ್ಪಿಟಲ್ಸ್ ನೆಕ್ಸ್ಟ್ ಬೌಂಡಲ್ಲಿ ಅದರಿಂದ ನೆಕ್ಸ್ಟ್ PHC ಲೆವೆಲ್ಲು ಆಮೇಲೆ ಸಬ್ ಸೆಂಟರ್ಸು ಆಮೇಲೆ ಅಲ್ಲಿ ಸಬ್ ಸೆಂಟ್ರಿಗೆ ಒಬ್ಬರು ANM ಇರ್ತಾರೆ, ANM ಅಂಡರ್ LHV ಕೆಳಗೆ ಮತ್ತೆ ಎಲ್ಲರೂ ಎಷ್ಟೋ ಕಂದ ಇವತ್ತಿನ ದಿವಸ ಆಶಾ ಕಾರ್ಯಕರ್ತರು ಅದರ ಮುಂದುವರೆದ ಭಾಗ ಸೇವೆ ಮದರ್ ಅಂತ ಸಂಸ್ಥೆಗಳು ತಮ್ಮದೇ ಆದಂಥ ಸ್ವಯಂ ಸೇವಕರ ಮುಖಾಂತರ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಒಂದು ಗ್ಲೋಬಲ್ನಲ್ಲಿ ಯಾವುದೇ ಒಂದು ಬದಲಾವಣೆ ನಾವು ತರಬೇಕು ಅಂದರೆ ಅಲ್ಲಿ ಮೇಲೆ ಪ್ರೋಗ್ರಾಮ್ಸ್ ಅಥವಾ ಕಾರ್ಯಕ್ರಮಗಳ ರೂಪುರೇಷೆಗಳಾದರೂ ಕೂಡ ನಿಮ್ಮ ಒಂದು ಸಮುದಾಯ ಮಟ್ಟದಲ್ಲಿ ಆ ಕ್ಷೇತ್ರದಲ್ಲಿ ಬದಲಾವಣೆ ಆದಾಗ ಮಾತ್ರ ಅದು ಅಚೀವ್ ಆಗೋಕ್ಕೆ ಸಾಧ್ಯ. ಸೊ ಎಷ್ಟೋ ಕೊಂಡು ಆಬ್ಜೆಕ್ಟಿವ್ಸ್ ಗುರಿಗಳನ್ನು ಹಾಕ್ತಾರೆ, ಇದು ಆಗಬೇಕು, ಈ ಬದಲಾವಣೆ ತರಬೇಕು. ಉದಾಹರಣೆ ತಾಯಿ ಮರಣ ದರ, ತಾಯಿ ಮರಣ ದರ ಕಡಿಮೆ ಮಾಡಬೇಕು ಅಂತ ಅವ್ರು ಹೇಳ್ಕೊತ ಕುಂತ್ರೆ ಆಗೋದಿಲ್ಲ. ಬಟ್ ಆ ಒಂದು ಸಮುದಾಯ ನೀವು ಕ್ಷೇತ್ರದಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ದೀರಲ್ಲ ನಿಮ್ಮ ಒಂದು ಪಾತ್ರ ಬಹಳ ಮುಖ್ಯವಾದದ್ದು. ಹೆಂಗೆ ಮೊದಲ ಒಂದು 30,000 PHC ಆಮೇಲೆ 5,000 ಒಂದು ಸಬ್ ಸೆಂಟರು 1,000 ಆಶಾ ಆಮೇಲೆ ಈ ಒಂದು ಸೇವಾ ಮದರ್ ಪ್ರತಿಯೊಬ್ಬ ಕಾರ್ಯಕ್ಷೇತ್ರದಲ್ಲಿ ಅವರು ಇಷ್ಟಿಷ್ಟು ಜನಕ್ಕೆ ಒಬ್ಬರೊಬ್ಬರು ಮನೆ ಮನೆಗೆ ಒಬ್ಬೊಬ್ಬ ವಾಲಂಟಿಯರ್ ಸ್ವಯಂ ಸೇವಕರು ಅಂತ ಹೇಳಿ ಅವರು ಒಂದು ಗರ್ಭಿಣಿಯರಿಗೆ ಮಾಹಿತಿ ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಬಿಹೇವಿಯರಲ್ ಚೇಂಜ್ ನಡವಳಿಕೆಯಲ್ಲಿ ಬದಲಾವಣೆ ತರಬೇಕು ಮಾತ್ರ ಆ ಒಂದು ಮೇಲಿನ ಗೋಲ್ ಮುಟ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಹಲವಾರು ಸ್ಕೀಮ್ಸ್ ಬಂದವು ಪ್ರೋಗ್ರಾಮ್ಸ್ ಬರ್ತಾ ಇದ್ದಾವೆ ಇನ್ನೂ ಕೂಡ ನಮ್ಮ ಸಮುದಾಯದಲ್ಲಿ ನಾವು ನೋಡ್ತಾ ಇರೋ ಆ ಬದಲಾವಣೆ ನಾಲೆಜಿಗೆ ಮತ್ತು ಪ್ರಾಕ್ಟೀಸಿಗೆ ಅಂದರೆ ಅವರಿಗೆ ಎಲ್ಲ ವಿಷಯ ಗೊತ್ತು. ಇದನ್ನು ಮಾಡಿದರೆ ಹಿಂಗೆ ತೊಗೋಬೇಕು, 1.5 ತಿಂಗಳು DPT ಹಾಕ್ಸ್ಬೇಕು ಮಗುಗೆ ಅಂತ ಗೊತ್ತು, 2.5 ಹಾಕ್ಸ್ಬೇಕು, 3 ಪ್ರತಿಯೊಬ್ಬರಿಗೂ ನಾಲೆಜ್ ಐತಿ. ಆದರೆ ಪ್ರಾಕ್ಟೀಸಿಗೆ ಬಂದಾಗ ಕೆಲವೊಂದು ಕಲ್ಚರಲ್ ಬ್ಯಾರಿಯರ್ಸ್ ಅಂದರೆ ನಮ್ಮ ಮನೆಯಿಂದ ಹಿಂಗೆ ನಡ್ಕೊಂಡು ಬಂದಂಥ ಪದ್ಧತಿ ಆ ಒಂದು ಬದಲಾವಣೆ ಇವತ್ತಿನ ದಿವಸ ತರಬೇಕು ಅಂದರೆ ನೀವು ಕ್ಷೇತ್ರದಲ್ಲಿ ಏನು ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿರ್ವಹಿಸ್ತಾ ಇದ್ದೀರಲ್ಲ ನೀವು ಭಾಳ ಮುಖ್ಯ. ನಾವು ಎಷ್ಟೋ ಸಲ ಆ ಬದಲಾವಣೆಯನ್ನು ನಿಮ್ಮಿಂದ ಮಾಡಿ ಆದರೆ ಎಲ್ಲರೂ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರ್ಯಕರ್ತರು, ನಾವು ಸೇವೆ ಕೊಡ್ತೀವಿ ಅನ್ನೋಕ್ಕಿಂತ ಅವ್ರು ಸೇವೆ ತೊಗೋತಾರ ಅನ್ನೋ ಹಂಗೆ ಬರಬೇಕು ಆ್ಯಟಿಟ್ಯೂಡ್. ಅಂದ್ರೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಆ ಪ್ರತಿಯೊಬ್ಬ ವ್ಯಕ್ತಿ ಅವನ ಜವಾಬ್ದಾರಿಯನ್ನು ಆಗೋ ಹಂಗೆ ನೀವು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ಬೇಕು. ಎಷ್ಟೋ ಸಲ ಹೇಳ್ತೀವಿ, ಒಂದು 10 ಸಲ ಮನವೊಲಿಸ್ತೀವ್ರಿ ಮನೆಗೆ ಹೋಗಿ, 10 ಸಲ ಹೇಳಿ ಬರ್ತೀವ್ರಿ ಅಂದರೂ ಬರಲಿಲ್ಲ ರೀ ಅದು.
ಬಟ್ ಆ ಆರೋಗ್ಯ ಎಷ್ಟು ನಾವು ನೋಡ್ತಾ ಇರ್ತೀವಿ. ಎಕ್ಸಾಂಪಲ್, ಈ ಒಂದು ಗರ್ಭಿಣಿ ಸ್ತ್ರೀಯರ ಚೆಕಪ್ಪಿಗೆ ಹೋದಾಗ ತೂಕ ಮಾಡಬೇಕು ಅಂತ ವೇಯಿಂಗ್ ಮಷಿನ್ ಮೇಲೆ ಹೆಣ್ಮಗಳು ನಿಂದಿರ್ಸಿದಾಗ ಆಕೆ ಅದ್ರ ಮೇಲೆ ಹತ್ತಿ ಆ ತೂಕ ಎಷ್ಟೈತೆ ಅಂತ ಕೇಳೋದನ್ನು ಭಾಳ ಕಡಿಮೆ ನೋಡೋದೇ ಇಲ್ಲ. ನೀವು ಆಶಾ ಕಾರ್ಯಕರ್ತರಾಗಲಿ ಅಥವಾ ಎ ಎನ್ ಎಂ ಆಗಲಿ ಅಥವಾ ಡಾಕ್ಟರ್ ಆಗಲಿ ಬರ್ಕೊಂತೀರಿ, ಆಕೆ ಒಂದು ಸಲನೂ ಪ್ರಶ್ನೆ ಕೇಳೋದಿಲ್ಲ, ನಂದು ಹೋದ ಸಲದಕ್ಕಿಂತ ತೂಕ ಈ ಸಲ 1 kg ಏರೈತೇನ್ರಿ ಅಂತ ಯಾವ ಮಹಿಳೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೋ ಅವಾಗ ಆಟೋಮೆಟಿಕಲಿ ಆ ಸುಧಾರಣೆ ಬರ್ತೈತಿ. ಆ ಫೀಲ್ ಅಂತ ಏನೈತಿಲ್ಲ, ಆ ಒಂದು ನಡವಳಿಕೆಯಲ್ಲಿ ಬದಲಾವಣೆ ತರುವಂಥ ಕಾರ್ಯ ನಿಮ್ದಾಗ. ನೀವು ಭಾಳ ಕೆಲಸ ಅಂದ್ರೆ ಏನು, ಆ ಒಂದು ಬದಲಾವಣೆ ತರುವಂಥದ್ದು. ನೀ ಕೇಳಿದೇನು ಎಷ್ಟು ತೂಕ ಆಗಿತ್ತು, ನಿಮ್ಮ ಸಣ್ಣ ಪ್ರಶ್ನೆಗಳು ಕೂಡ ಅವರಿಗೆ ಅದನ್ನು ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಬಿ ಪಿ ಹೈ ಬ್ಲಡ್ ಪ್ರೆಷರ್ ಇರ್ತೈತೆ, ಆಕೆ ಗೊತ್ತೇ ಇರೋದಿಲ್ಲ ನನಗೆ ಬಿ ಪಿ ಐತಂತ ಡಾಕ್ಟರ್ ಬರ್ಕೊಂಡ್ಬಿಟ್ಟಾರ್ರಿ ಪೇಪರ್ನಾಗ, ಅದು ಗೊತ್ತೇ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ಮೊನ್ನೆ ಒಬ್ಬಕ್ಕೆ ಗರ್ಭಿಣಿ ಸ್ತ್ರೀಯರು ಬಂದ್ಲು 1 kg ಮಗು ಹಾಕಿದ್ದು ಲಾಸ್ಟ್ ಅಂದರೆ ಇನ್ನೇನು ಡೆಲಿವರಿ ಆಗೋ ಸಮಯ 9th ತಿಂಗಳು ಬಂದೈತಿ, ಅದ್ರ ಒಳಗಿನ ಬೇಬಿ 1 kg ಹುಟ್ಟಿ ಐತಿ ಇನ್ನೂ ವೇಟ್ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಬರ್ತಾರೆ. ಅದು ಆ ಮಹಿಳೆಗೆ ಗೊತ್ತಿಲ್ಲ, ಆ ಮಗು ಬರೀ 1 kg ದೈತಕ್ಕೆ ಹೊಟ್ಟೆ ಒಳಗೆ. ಸೊ ಅಂಥದನ್ನ ಏನಾಗೈತ್ರಿ, ನನಗೆ ಈ ರಿಪೋರ್ಟ್ ಬಂತಲ್ಲ ಇದರದ್ದು ಏನು ರಿಪೋರ್ಟ್ ರೀ, ಅಥವಾ ನನ್ನ ತೂಕ ಏರೈತೋ ಇಲ್ಲೋ ಓದ್ಸಲ್ಲ, ನನ್ನ ಬಿ ಪಿ ಕರೆಕ್ಟ್ ಆಯ್ತೋ ಇಲ್ಲೋ, ನಾ ಏನು ಚೇಂಜಸ್ ತೊಗೋಬೇಕು, ಏನು ಬದಲಾವಣೆ ಮಾಡ್ಕೋಬೇಕು ಅಂತ ಮಹಿಳೆ ನಿಮ್ಮನ್ನು ಕೇಳೋ ಹಾಗೆ ನಿಮ್ಮ ಒಂದು ಅರಿವಿನ ಕಾರ್ಯಕ್ರಮಗಳಿರ್ಬೇಕು. ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ಟೈತಿ, ಎಲ್ಲಾದನ್ನು ತೊಗೊಂಬರ್ಬೇಕ್ರಿ, ನಾವೇ ಇಂಜೆಕ್ಷನ್ ಮಾಡಿಸ್ಬೇಕ್ರಿ, ಎಳ್ಕೊಂಡು ಕೈ ಹಿಡಿದು ಕರ್ಕೊಂಡು ಬರ್ಬೇಕ್ರಿ. ಬಟ್ ಯಾವಾಗ ಈಗ ಅವ್ರಿಗೆ ಗೊತ್ತಿರಬೇಕು, 9th ತಿಂಗಳ ನಮ್ಮ ರಿಸಲ್ಟ್ಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ 10th ತಿಂಗಳು ಒಳಗೆ ಮಾಡಿಸ್ಕೋಬೇಕು, ಅನ್ನೋ 11th ತಿಂಗಳು ನೀವೇ ಕರಿಬೇಕು. ಆಕೆ ಆ ಕೂಸಿಗೆ 9 ತಿಂಗಳು ತುಂಬ್ತೀರಿ ಇವತ್ತು ಅಂತ ಹೇಳಿ ನೀವು ಬರ್ಗ್ ಬರ್ದಿಟ್ಕೊಂಡು ಕರಿಬೇಕು. ಅಂಥ ರೆಸ್ಪಾನ್ಸಿಬಿಲಿಟಿ ಇರುವಂಥ ಕಾರ್ಯ ನೀವು ಕಾರ್ಯವನ್ನು ನಿರ್ವಹಿಸಿದ್ರೆ ನಿಜವಾಗ್ಲೂ ಈಗ ಮನೆ ಸಾವಿರಕ್ಕೊಬ್ಬರು ಆಶಾ ಅದೀರಿ, ಈ ಥರ ಆಶಾಗಳು ಮನೆಗೊಬ್ಬರು ಆಗ್ಬೇಕು. ಅಂದಾಗ ಮನೆಗೊಬ್ಬರು ಆಶಾ ಇದ್ದಾಗ ಈ ಅರಿವಿನ ಕಾರ್ಯಕ್ರಮ ಸಮುದಾಯ ಮಟ್ಟದಲ್ಲಿ ಬದಲಾವಣೆ ಬಂದ್ರೆ ಇಷ್ಟೊಂದು ಪ್ರಾಜೆಕ್ಟ್ಸ್ ಆಗಲಿ ಸ್ಕೀಮ್ಸ್ ಆಗಲಿ ಬರುವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಪಾರ್ಟನ್ನು ನಾನು ಒತ್ತಿ ಹೇಳಬೇಕಂದ್ರೆ ಎಫೋರ್ಡಬಲ್ ಹೆಲ್ತ್ ಕೇರ್. ಎಫೋರ್ಡಬಲ್ ಹೆಲ್ತ್ ಕೇರ್ ಅಂದ್ರೆ ಒಂದು ನಿಮ್ಮ ಕಾರ್ಯಕರ್ತರಿಗೆ ಹೇಳ್ತೀವಿ, ಈಗ ಗುಣಮಟ್ಟದ ಒಂದು ಆರೋಗ್ಯ ಒಂದು ಸೇವೆ ಬೇಕು ಅಂತ ಬಯಸುವಂಥ ಜನ ಎಲ್ಲರಿಗೂ ಇಷ್ಟು ರೊಕ್ಕಕ್ಕೆ ನಾವು ತೊಗೋಬೇಕ್ರಿ, ಇಷ್ಟು ರೊಕ್ಕ ಆದರೆ ಬರ್ತೀವಿ ಅಂತಿಲ್ಲ. ಬಟ್ ಅವರಿಗೆ ನೀವು ಸರಿಯಾಗಿ ಚಾಯ್ಸನ್ನು ಕೊಡಿರಿ. ನೀವು ಕಡಿಮೆ ರೊಕ್ಕ ಐತ್ರಿ ಇಲ್ಲಿ ಹೋಗ್ರಿ, ಕಡಿಮೆ ರೊಕ್ಕ ಐತ್ರಿ ಅಲ್ಲಿ ಹೋಗ್ರಿ ಅಂತ ಅನ್ನಲಿಕ್ಕೆ ಅನ್ನೋಕ್ಕಿಂತ ಅವರಿಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬಿಡಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೌನ್ಸಿಲಿಂಗ್ ಆ್ಯಂಡ್ ಅಡ್ವೈಸ್? ಸೊ ಅಡ್ವೈಸ್ ಮಾಡೋದನ್ನು ನೀವು ಯಾವಾಗ ಬಿಡ್ತೀರಲ್ಲ ಆಟೋಮೆಟಿಕ್ಕಾಗಿ ಜನರು ತಮ್ಮದು ಜವಾಬ್ದಾರಿ ಏನಂತ ಅರ್ಥಕೊಳ್ಳಿಕ್ ಪ್ರಾರಂಭ ಮಾಡ್ತಾರೆ. ಹಿಂಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಐತಿ, ಇಲ್ಲಿ ಈ ಥರ ಫ್ರೀ ಸರ್ವಿಸ್ ಐತಿ, ಈ ಸ್ಕೀಮ್ಸ್ ಅದಾವ. ಪ್ರೈವೇಟಿಗೆ ಹೋದ್ರೆ ಇಷ್ಟೈತಿ, ಎನ್ ಜಿ ಓಸ್ ಹಿಂಗೆ ಅದಾವ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಹಲವಾರು ಅದಾವ. ಸೊ ನಿಮಗೆ ಈ ಥರ ಎಲ್ಲ ಸೇವೆಗಳೈತಿ, ಚಾಯ್ಸ್ ಐತಿ, ಅಲ್ಲಿದು ಏನೇನು ಸಿಗ್ತೈತಿ ಅನ್ನೋದನ್ನು ಹೇಳಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬಿಡಿ. ನೀ ಇಲ್ಲೇ ಹೋಗು ಇಲ್ಲೇ ಹೋಗು ಅಂತ ನೀವು ಡಿಸಿಷನ್ ಮಾಡಿದಾಗ ಕೆಲವೊಮ್ಮೆ ಎಷ್ಟೋ ಸಲ ಆಶಾಗಳು ಪೇಷಂಟ್ಸ್ ಕ್ಲೈಂಟ್ಸ್ ಕಡೆ ಬಯಸ್ಕೊತಿರ್ತಾರೆ, ಹೊರಗಡೆ ನಿಂತು ನೋಡ್ತಿರ್ತೀವಿ ಹಾಸ್ಪಿಟಲ್ ಅಂದರೆ ನೀ ಇಲ್ಲೇ ಬಾ ಬರಬೇಡ ಕರ್ಕೊಂಬರ್ಬೇಡ ಅಂದ್ರೆ ನಾನು ಇಲ್ಲೇ ಕರ್ಕೊಂಬಂದು ಇನ್ನೂ ನೋಡ್ವಲ್ರು ಅವರು ಚಲೋ ನೋಡಲಿಲ್ಲ ಅವರು. ಯಾಕೆಂದರೆ ಆ ಹೆಲ್ತ್ ರೆಸ್ಪಾನ್ಸಿಬಿಲಿಟಿ ಏನೈತಲ್ಲ ಅವ್ರದ್ದು ತಮ್ಮದೇ ಆದ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಿಮ್ದಾಗಬಾರ್ದು. ನೀವು ಬರೀ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಅಂದ್ರೆ ಏನು, ಅದು ಸ್ಪೀಡಾಗಿ ಆಗೋಕೆ ಏನು ಮಾಡಬೇಕಷ್ಟು ಮಾಡಿರಿ, ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಸ್ಪೀಡಪ್ ಆಗ್ಬೇಕಾಕಿ, ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಮನೆಗೆ ಓಡಿ ಬರ್ಬೇಕಾಕಿ, ನನ್ನ ಚೆಕಪ್ ಐತಿ ಇವತ್ತು ಹೋಗ್ಬೇಕಲ್ಲ ಅಂತೇಳಿ, ಆದ್ರೆ ನೀನಕ್ಕಿ ಹೋಗಿ ಕರಿಯೋ ಹಂಗೆ ಆಗ್ಬಾರ್ದು. ಸೊ ಈ ಒಂದು ಕ್ಯಾಟಲಿಸ್ಟ್ ಕತ್ತಿ ನೀವು ಆ್ಯಕ್ಟ್ ಮಾಡಿದ್ದಾದ್ರೆ ಸಾಕಷ್ಟು ಈ ಪ್ರೋಗ್ರಾಮ್ಸನ್ನು ನಾವು ಮಾಡ್ಬೋದು. ಮತ್ತು ಸೆಲ್ಫ್ ಸಫಿಷಿಯೆಂಟ್ ಆಗಿ ಅಂದರೆ ತನ್ನ ಆ ಕಾರ್ಯಕ್ರಮಗಳು ಮುಂದೆ ನಡೀತಾ ಇರಬೇಕಾಕಿ. ಮೊದಲೇ ಸಲ ಚೊಚ್ಚಲು ಗರ್ಭಿಣಿ ಇದ್ದಾಗ ನೀವು ಯಾವ ಥರ ಗೈಡೆನ್ಸ್ ಆಕಿ ಕೊಟ್ಟಿರ್ತಿರಲ್ಲ ಅದು ಮುಂದೆ ಮತ್ತೆ ನಿಮ್ಮ ಡಿಪೆಂಡೆನ್ಸಿ ಇರಬಾರ್ದಕ್ಕೆ, ನಿಮಗೆ ಸಾಕಷ್ಟು ತಾಯಂದ್ರದಾರ ಮತ್ತು ನೋಡ್ಕೊಳ್ಳಿಕ್ಕೆ. ಸೊ ಆ ಎರಡನೇದ್ದು ಗರ್ಭಿಣಿ ಆದಾಗ ನಾ ಮೊದಲೇದು ಹಿಂಗೆಲ್ಲ ಮಾಡ್ಕೋತಾ ಬಂದಿದ್ದೆ ಅಂತ ಎರಡನೇದಕ್ಕೆ ಅಕ್ಕಿನೇ ಸ್ವಯಂ ಪ್ರೇರಿತವಾಗಿ ಅದನ್ನು. ಸೊ ದ್ಯಾಟ್ ಈಸ್ ಆರೋಗ್ಯ ಪ್ರೇರಣೆ. ಆಲ್ವೇಸ್ ದೇ ಶುಡ್ ಹ್ಯಾವ್ ದೇರ್ ಓನ್ ಇನ್ ರೆಸ್ಪಾನ್ಸಿಬಿಲಿಟಿ ವಿತ್ ಇನ್ ದೆಮ್ ಆ್ಯಂಡ್ ಅವರೇ ತಿಳ್ಕೊಂಡು ಅದರ ಜವಾಬ್ದಾರಿಯಿಂದ ಹೆಜ್ಜೆಯನ್ನು ಹಾಕಿದ್ರೆ ಸಾಕಷ್ಟು ಈ ಬದಲಾವಣೆ ತರ್ಬೋದು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಸ್ಟನ್ ಒಳಗೆ ಅಲ್ಲೇ ಒಂದು ಸಂಸ್ಥೆ ಅದ ಅಮೇರಿಕ ಎ ಐ ಎಫ್ ಅಂತ, ಅಮೇರಿಕಾ ಇಂಡಿಯಾ ಅಸೋಸಿಯೇಷನ್ ಅಂತ. ಅಲ್ಲಿ ವರ್ಷಕ್ಕೊಂದ್ಸರ್ತಿ ಇದು ಮಾಡ್ತಾರೆ, ಫಂಡ್ ರೈಸಿಂಗ್ ಮಾಡ್ತಾರೆ ಆ ಸಂಸ್ಥೆಗೆ. ಆಮೇಲೆ ಅದನ್ನು ಬೇರೆ ಬೇರೆ ಸಂಸ್ಥೆಗೆ ಇಲ್ಲಿ ಇಂಡಿಯಾ ರೊಕ್ಕ ಕೊಡ್ತಾರೆ. ಆಮೇಲೆ 2 ವರ್ಷದಿಂದ ಒಬ್ರು ಆಶಾ ವರ್ಕರ್ ಕರ್ಕೊಂಡ್ಬಂದಿದ್ರು, ಆಮೇಲೆ ಅವ್ರಿಗೆ ಮಾತಾಡ್ಲಿಕ್ಕೆ ಹೇಳಿದರು. ಅದೆಲ್ಲ ಕೇಳಿ ಅಲ್ಲಿ ಡಾಕ್ಟರ್ ಮಂದಿಗೆ ಭಾಳ ಇದು ಆಶ್ಚರ್ಯ ಆಯಿತು,
ಯಾಕಂದ್ರೆ ಮಿನಿಮಮ್ ರಿಸೋರ್ಸಸ್ ಒಳಗೆ ಅವ್ರಿಗೆ ಎಷ್ಟು ತಮ್ಮದೆಲ್ಲ ಎಕ್ಸ್ಪೀರಿಯನ್ಸ್ ಹೇಳಿದರು ಅಲ್ಲೇ ಇದು ರಿಸೋರ್ಸಸ್ ಭಾಳ ಇರ್ತಾವ ಇಲ್ಲಿ ಮಿನಿಮಮ್ ಇದ್ರೊಳಗೆ ಹೆಂಗೆ ನೀವೆಲ್ಲ ಹೆಂಗೆ ಮಾಡ್ತೀರಿ ಹೇಳಿ ಅವರು ಎಲ್ಲರಿಗೂ ಭಾಳ ಡಾಕ್ಟರ್ನೊಂದಿಗೆ ಖರೀದ ಆಶ್ಚರ್ಯ ಆಯಿತು. ಆಮೇಲೆ ನಿಮ್ಮದು ನೀವು ಇವರು ರೇಣುಕಾ ಮೇಡಮ್ ಹೇಳ್ದಂಗೆ ನೀವು ನಿಮ್ಮದು ಬರೀ ಜಾಬು 9-5 ಅಂತ ನೀವು ಹಂಗೆ ತಿಳ್ಕೊಳಿಕತ್ತಿಲ್ಲ ನೀವು ಇದು ನಿಮ್ಮ 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 ಕುಟುಂಬ ಅಂತ ಅಂದ್ಕೊಂಡು ನಿಮ್ಮ ಹೆಂಗಸರು ತಮ್ಮ ಕುಟುಂಬದ ಜಾಬ್ ರೀ ತಗೋತಾರೆ ಅದು ನೀವು ಇಡೀ ಸಮಾಜನ ನಿಮ್ಮ ಕುಟುಂಬ ಅಂತ ತಿಳ್ಕೊಂಡು ನೀವು ಹಂಗೆ ಕೆಲಸ ಮಾಡ್ಲಿಕ್ಕತ್ತೀರಿ ಅದು ಕೇಳಿ ನಂಗೆ ಭಾಳ ಖುಷಿ ಆಯಿತು. ಇದು ಸುಜಾತ ಮೇಡಮ್ ಹೇಳ್ದಂಗೆ ಅದು ಬಿಹೇವಿಯರ್ ಚೇಂಜ್ ಆಗಬೇಕು ಅದು ಆಗಲಿಕ್ಕೆ ಟೈಮ್ ಹಿಡಿತದೆ ಅದು ಒಂದು ದಿವ್ಸದಾಗ ಆಗಂಗಿಲ್ಲ ಅದಕ್ಕಾಗಿ ನೀವು ಪ್ರಯತ್ನ ಬಿಡಬಾರ್ದು ಮಾಡ್ಕೋತಾ ಇರಬೇಕು. ಇದು ನನ್ನ ತಂದೆ ಡಾಕ್ಟರ್ ಇದ್ದರು ಅವರು ಸ್ತ್ರೀಯ ಸ್ತ್ರೀ ಇದು ಗೈನಕಾಲಜಿಸ್ಟ್ ಇದ್ದರು. ಆಮೇಲೆ ನನ್ನ ಅಕ್ಕನೂ ಒಬ್ಬಕ್ಕಿದ್ದಾಳೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಯಾವಾಗಲೂ ಇದು ಇನ್ಫೆಂಟ್ ಮಾರ್ಟ್ಯಾಲಿಟಿ ಸಿ ಸೆಕ್ಷನ್ನು ಅದು ನಮ್ಮ ನಾನು ಡಾಕ್ಟರ್ ಆಗಲಿಲ್ಲ ಖರೆ ಅದಂಗೆಲ್ಲ ಟೆರ್ಮಿನಾಲಜಿ ಗೊತ್ತಿತ್ತು. ಇದು ಬೇರೆ ಕೆಲಸದ ಹಂಗೆ ಹಂಗಲ್ಲ ಇವರು ನಿಮ್ಗೆ ಈ ಕೆಲಸಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಕರುಣೆ ಇರಬೇಕು ಅದೆಲ್ಲ ಈ ರೇಣುಕಾ ಮೇಡಮು ಸವಿತಾ ಸುಜಾತ ಅವ್ರದ್ದೆಲ್ಲ ಕೇಳಿದ್ರೆ ನಂಗೆ ಅನಿಸ್ತದೆ ನೀವೆಲ್ಲರೂ ನಿಮ್ಗೆ ನೀವು ಹಂಗೆ ನಿಮ್ಗೆ ನಿಮ್ಗೆ ಅದು ಆ ಕಂಪ್ಯಾಷನ್ ತಿಳ್ಕೊಂಡು ನೀವು ಇದಕ್ಕೆ ಈಗ ಕೆಲಸ ಮಾಡ್ಲಿಕ್ಕಿರ್ತೀರಿ ಅಂತ ಇದು ಇಂಗ್ಲೀಷ್ ಒಂದು ಕೋಟ್ ಅದ ಇಫ್ ಯು ವಾಂಟ್ ಟು ಮೇಕ್ ಅದರ್ಸ್ ಹ್ಯಾಪಿ ಹ್ಯಾವ್ ಕಂಪ್ಯಾಷನ್ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಹ್ಯಾವ್ ಕಂಪ್ಯಾಷನ್ ದಲಾಲಮ್ಮ ದೈಲಾಲಮ್ಮ ಅಂದಿದ್ದು ಏನಂದ್ರೆ ಬೇರೆಯವ್ರು ಖುಷಿ ಮಾಡಬೇಕಂದ್ರೆ ಕರುಣೆ ಇರಬೇಕು ನೀವು ಖುಷಿ ಇರಬೇಕು ಅಂದ್ರೂ ಕರುಣೆ ಇರಬೇಕು. ಸೊ ನೀವೆಲ್ಲ ನಾನು ಈ ಗ್ರಾಂಟ್ ಇದು ಮಾಡಬೇಕಾದ್ರೆ ಹೆಸರೆಲ್ಲ ಗೊತ್ತದೆ ನಾನು ಎಲ್ಲ ನಿಮ್ಮದು ಫೀಲ್ಡ್ ವಿಸಿಟ್ ಮಾಡಿಲ್ಲ ಮೊನ್ನೆ ಇದಕ್ಕೆ ಮಾಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ಗೆ ಇಲ್ಲಿ ಹಳ್ಳಿಗೆ ಹೋಗಿದ್ವಿ ಅಲ್ಲಿ ಹೋದಾಗ ನನಗೆ ಏನು ಭಾಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಅಲ್ಲಿ ತಂದೆ ತಾಯಿ ಮತ್ತು ಊರಿನವರೆಲ್ಲರೂ ಇವ್ರ ಮೇಲೆ ಇದು ಮಾಲ್ ನ್ಯೂಟ್ರಿಷನ್ ಹುಡುಗರಿಗೆ ಯಾರಿಗೆ 1500 ಮಂದಿ ಪ್ರಾಜೆಕ್ಟ್ ತೊಗೊಂಡಾರ 1500 ಹುಡುಗರು ತೊಗೊಂಡಾರ ಅವರು ಕೆಲವರು ಸಿವಿಯರ್ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಅದ ಕೆಲವರು ಮಾಡ್ರೇಟ್ ಒಳಗಿದ್ದಾರೆ ಅವ್ರ ಮೇಲೆ ಎಷ್ಟು ವಿಶ್ವಾಸ ಇಟ್ಟಾರಲ್ಲ ಅವ್ರಿಗೆ ಏನು ಹೇಳಿದೆಲ್ಲ ಪಾಲನೆ ಮಾಡ್ತಾರೆ. ಸೊ ಎಲ್ಲರೂ ನೀವು ಎಲ್ಲರಿಗೂ ಅವೇರ್ನೆಸ್ಸು ಎಲ್ಲ ಹೇಳ್ತಿರಲ್ಲ ಎಲ್ಲರೂ ನಿಮ್ಮ ಮೇಲೆ ವಿಶ್ವಾಸ ಭಾಳ ಅದ ವಿಶ್ವಾಸ ಅದಿದ್ರೆ ಬೇಕಾದ ಮಾಡ್ಬೋದು. ಮತ್ತು ನಿಮ್ಮದು ಈ ಸರ್ತಿ ಡಿ ಡಿ ಮತ್ತು ಕಾನ್ಫರೆನ್ಸ್ ಅಷ್ಟು ಟೈಮ್ ಇಲ್ಲಾದ್ರೆ ನಾವು ಒಂದು ಸರ್ತಿ ಬಂದು ನಿಮ್ದು ಎಲ್ಲರದು ನೋಡಬೇಕಂತ ನಂಗೆ ಮನಸ್ಸು ಆಗಿದೆ. ಸೊ ನಿಮ್ಮದು ನೀವು ಭಾಳ ಚಲೋ ಕೆಲಸ ಮಾಡ್ತೀರಿ ಆಮೇಲೆ ನೀವು ಟೇಕನ್ ಇಟ್ ಒಂದು ಸರ್ತಿ ಕೆಲಸ ಅಂತ ಮಾಡ್ಲಿಕ್ಕಾಗಲ್ಲ ಇಟ್ಸ್ ನಾಟ್ ಅ ಚೋರ್ ಇದು ನನಗೆ ಒಂದೇ ಸರ್ತಿ ಕೆಲಸಕ್ಕಾದ್ರೆ ನಂಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ನಾನು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬರೀತಿದ್ದೆ ನಂಗೆ ಪಗಾರ ಕೊಡ್ತಿದ್ದೆ ನಂಗೆ ಪಗಾರ ಹೆಂಗೆ ಕೊಡ್ತಾರೆ ಅನಿಸ್ತು ನಂಗೆ ಇಷ್ಟು ಖುಷಿ ಇರೋಬೇಕಾದ್ರೆ ಹಾಗೆ ನಂಗೆ ನಿಮ್ದೆಲ್ಲ ನೋಡಿದ್ರೆ ನೀವು ಬರೀ ಕೆಲಸ ಒಂದು ಎಂಜಾಯ್ ಮಾಡ್ಲಿಕ್ಕೆ ನಿಮ್ಮ ಇದನ್ನು ನೀವು ಖರೆ ನೀವು ಮನಸ್ಸಿನಿಂದ ನೀವು ಮಾಡ್ಲಿಕ್ಕಿರಿ ಅಂತ ಅನಿಸ್ತದೆ. ಸೊ ನಿಮ್ಮ ನಿಮ್ದೆಲ್ಲ ನಿಮ್ಮದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲಿ ನೀವು ಮಂದಿಂದು ಬಿಹೇವಿಯರ್ ಚೇಂಜ್ ಮಾಡೋದ್ರಾಗ ನಿಮ್ಮದು ನಿಮ್ಮದು ಪ್ರಯತ್ನ ಆಗ ಅಂದ್ರೆ ಮಂದಿ ಏನು ಇದು ಅವೇರ್ನೆಸ್ ಅದು ಒಂದು ರಾತ್ರಿ ಒಳಗೆ ಆಗಂಗಿಲ್ಲ ಆದರೆ ನೀವು ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ಸೊ ಅದು ಯಶಸ್ವಿ ಆಗಲಿ ಅಂತ ನಾನು ಶ್ರೀಮತಿ ಜಯಶ್ರೀ ದೇಶಪಾಂಡೆ ಮೇಡಮ್ ಅವರು ನಿಜವಾಗ್ಲೂ ಕರುಣಾಮೂರ್ತಿಗಳು ಅವರು ಎಷ್ಟೋರು ಸಮಾಜ ಬಗ್ಗೆ ಕಳಕಳಿ ಅದ ಅಷ್ಟೇ ಅಲ್ಲ ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಹೊಸ ಹೊಸ ಯೋಜನೆಗಳಿಗೆ ಹೊಸ ಹೊಸ ವಿಚಾರಕ್ಕೆ ಸಂಬಂಧಪಟ್ಟಂಥ ಹೊಸ ಹೊಸ ಯೋಜನೆಗಳು ಅಷ್ಟೇ ಅಲ್ಲ ಒಂದು ಯೋಜನೆ ಶುರುವಾದ ನಂತರ ಅದು ನಿರಂತರವಾಗಿ ನಡೀಬೇಕು ಅದು ತನ್ನ ಕಾಲ ಮೇಲೆ ನಿಲ್ಲಬೇಕು ಈ ರೀತಿ ವಿಶಿಷ್ಟವಾದಂಥ ಯೋಜನೆ ಹಾಕ್ಕೊಂಡು ಆರೋಗ್ಯ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ.